ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 12 ಪೇಜ್ ನಂಬರ್ 160. ನಾಮಾಂಕಿತ ಸಭೆಯೊಂದಿಗೆ ಸಂಪರ್ಕ ಹೊಂದಿದ ಮತ್ತೊಂದು ವರ್ಗವು ಯೇಸುಕ್ರಿಸ್ತನು ನಮ್ಮ ಪಾಪಗಳ ಈಡುಬಲಿಯನ್ನಾಗಿ ತನ್ನನ್ನು ಸಮರ್ಪಿಸಿಕೊಂಡನು ಎಂಬುದನ್ನು ಎಂದಿಗೂ ನಂಬದೇ ಇರುವ ಪರಿಣಾಮವಾಗಿ ನೀತಿ ನಿರ್ಣಯ ಹೊಂದಲಿಲ್ಲ. ಎನ್ ಸಮತಲದಲ್ಲಿಲ್ಲ, ಇದು ಎನ್ ಸಮತಲದ ಕೆಳಗೆ ವಿಭಾಗ ಕ್ಯೂನಲ್ಲಿ ಪ್ರತಿನಿಧಿಸಲ್ಪಟ್ಟಿದೆ. ಇವರುಗಳು ಕುರಿಯ ವೇಷದಲ್ಲಿರುವ ತೋಳಗಳಾಗಿದ್ದಾರೆ. ಆದಾಗ್ಯೂ ಅವರು ತಮ್ಮನ್ನು ಕ್ರೈಸ್ತರೆಂದು ಹೇಳಿಕೊಳ್ಳುತ್ತಾರೆ ಮತ್ತು ಹೆಸರು ಮಾತ್ರ ಸಭೆಯ ಸದಸ್ಯರಾಗಿ ಗುರುತಿಸಿಕೊಳ್ಳುತ್ತಾರೆ. ಅವರು ಕ್ರಿಸ್ತನನ್ನು ತಮ್ಮ ವಿಮೋಚಕನೆಂದು ನಿಜವಾಗಿಯೂ ನಂಬುವುದಿಲ್ಲ. ಅವರು ಆರ್ ಸಮತಲಕ್ಕೆ ಸೇರಿದವರಾಗಿದ್ದಾರೆ. ಅವರು ಈ ಲೋಕದ ಭಾಗವಾಗಿದ್ದಾರೆ ಮತ್ತು ಸಭೆಯಲ್ಲಿ ಸ್ಥಳವಿಲ್ಲದವರಾಗಿದ್ದು ಅದಕ್ಕೆ ಹಾನಿಕಾರಕವಾಗಿದ್ದಾರೆ. ಈ ಮಿಶ್ರ ಸ್ಥಿತಿಯಲ್ಲಿ ಈ ವಿವಿಧ ವರ್ಗಗಳಲ್ಲಿ ಎನ್, ಎಂ, ಪಿ ಮತ್ತು ಕ್ಯೂ ಇವುಗಳು ಒಟ್ಟಾಗಿ ಸೇರಿಕೊಂಡು ಎಲ್ಲರೂ ತಮ್ಮನ್ನು ಕ್ರೈಸ್ತರೆಂದು ಹೇಳಿಕೊಳ್ಳುತ್ತಾರೆ. ಇಂತಹ ಸಭೆಯು ಸುವಾರ್ಥ ಯುಗದಲ್ಲೆಲ್ಲ ಕಂಡುಬರುತ್ತವೆ. ನಮ್ಮ ಕರ್ತನು ಮುಂತಿಳಿಸಿರುವಂತೆ ಹೆಸರು ಮಾತ್ರದ ಪರಲೋಕ ರಾಜ್ಯವು ಹೆಸರು ಮಾತ್ರದ ಸಭೆಯು ಗೋಧಿ ಮತ್ತು ಹಣಜೆಯನ್ನು ಬಿತ್ತಿದ ಹೊಲದಂತಿದೆ. ಆತನು ಹೇಳಿದಂತೆ ಇವೆರಡನ್ನು ಯುಗದ ಅಂತ್ಯದ ಸುಗ್ಗಿಯ ಕಾಲದವರೆಗೆ ಒಟ್ಟಾಗಿ ಬೆಳೆಯಲು ಬಿಡುತ್ತಾನೆ. ಸುಗ್ಗಿಯ ಸಮಯದಲ್ಲಿ ಆತನು ಕೊಯ್ಲುಗಾರರಿಗೆ, ದೇವದೂತರುಗಳಿಗೆ, ಸಂದೇಶಕ ವಾಹಕರುಗಳಿಗೆ ಹಣಜಿಗಳನ್ನು ಒಟ್ಟಾಗಿ ಕೊಡಿಸಿ ಅವುಗಳನ್ನು ಹೊರೆಯಾಗಿ ಕಟ್ಟಿರಿ ಮತ್ತು ಅವುಗಳನ್ನು ಸುಟ್ಟು ಹಾಕಿರಿ, ಆದರೆ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ. ಮತ್ತಾಯ 13:38 ವಚನ ಹಾಗೂ 41:49 ವಚನ ಎಂದು ಹೇಳುತ್ತಾನೆ. ಕರ್ತನ ಈ ಮಾತುಗಳು ನಮಗೆ ತೋರಿಸುವುದೇನೆಂದರೆ ಈ ಯುಗದಲ್ಲಿ ಇವೆರಡೂ ಒಟ್ಟಿಗೆ ಬೆಳೆಯಬೇಕು ಮತ್ತು ಹೆಸರು ಮಾತ್ರ ಸಭೆಯ ಸದಸ್ಯರೆಂಬ ಗ್ರಹಿಕೆ ಪಡೆಯಲಿ ಎಂದು ಸೂಚಿಸಿದಾಗ ಆತನು ಈ ಎರಡೂ ಸಂಗತಿಗಳನ್ನು ಪ್ರತ್ಯೇಕಿಸುವ ಕಾಲವೊಂದು ಬರುತ್ತದೆ ಎಂಬ ಉದ್ದೇಶ ಹೊಂದಿದ್ದನು. ಆಗ ಸಭೆಯಲ್ಲಿ ನಿಜವಾದ ಭಕ್ತರು ಎನ್ ಅಂಗೀಕರಿಸಲ್ಪಟ್ಟು ದೇವರ ಸ್ವಂತವರಾಗುತ್ತಾರೆ ಮತ್ತು ಮಹಿಮೆ ಹೊಂದುತ್ತಾರೆ. ಮತ್ತಾಯ 13:39 ವಚನ. ಸುವಾರ್ತಕದಲ್ಲಿ ಒಳ್ಳೆಯ ಬೀಜವು ಬೆಳೆಯುತ್ತಿದೆ, ಅದರಂತೆಯೇ ಹಣಜಿಗಳು ಅಥವಾ ನಕಲಿಯಾದವುಗಳು ಬೆಳೆಯುತ್ತವೆ. ಒಳ್ಳೆಯ ಬೀಜಗಳು ದೇವರ ರಾಜ್ಯದ ಮಕ್ಕಳು, ಆತ್ಮಿಕತೆಯುಳ್ಳ ಮಕ್ಕಳು ಎನ್ ಆ್ಯಂಡ್ ಎಂ ಇವರುಗಳು. ಅದೇ ಸಮಯದಲ್ಲಿ ಹಣಜಿಗಳು ಕೆಡುಕನ ಮಕ್ಕಳು, ಆದ್ದರಿಂದ ಕ್ಯೂ ವರ್ಗಕ್ಕೆ ಸೇರಿದವರೆಲ್ಲರೂ ಮತ್ತು ವರ್ಗ ಪಿಯ ಅನೇಕರು ಹಣಜಿಗಳು. ಯಾಕೆಂದರೆ ಯಾವನು ಇಬ್ಬರು ಯಜಮಾನರ ಸೇವೆ ಮಾಡಲಾರನು. ಮತ್ತಾಯ 6:24 ವಚನ. ಮತ್ತು ನೀವು ಯಾರಿಗೆ ಸೇವೆ ಸಲ್ಲಿಸುತ್ತೀರೋ ನೀವು ಅವರ ಸೇವಕರು. ಪಿ ವರ್ಗದಲ್ಲಿರುವವರು ಎಲ್ಲರೂ ತಮ್ಮನ್ನು ಕಂಡುಕೊಂಡ ಕರ್ತನಿಗೆ ತನ್ನ ಸೇವೆಯನ್ನು ತಲಾಂತುಗಳನ್ನು ಪ್ರತಿಷ್ಠೆ ಮಾಡಿದಿರುವಾಗ ವಿವೇಕಪೂರ್ವಕವಾದ ಆರಾಧನೆ ನಿಸ್ಸಂದೇಹವಾಗಿ ಅವರು ತಮ್ಮ ಹೆಚ್ಚಿನ ಸಮಯವನ್ನು ಮತ್ತು ತಲಾಂತುಗಳನ್ನು ನಿಜವಾಗಿಯೂ ದೇವರಿಗೆ ವಿರುದ್ಧವಾಗಿ ಮತ್ತು ವೈರಿಯ ಸೇವೆಯಲ್ಲಿ ನೀಡುವವರಾಗಿದ್ದಾರೆ. ಈಗ ನಕ್ಷೆಯಲ್ಲಿ ಸುಗ್ಗಿ ಅಥವಾ ಸುವಾರ್ತಿಕದ ಅಂತ್ಯವನ್ನು ಗಮನಿಸಿರಿ. ಅದು ವಿಭಾಗವಾಗಿರುವ ಎರಡು ಭಾಗಗಳನ್ನು ಗಮನಿಸಿರಿ. 7 ವರ್ಷ ಮತ್ತು 33 ವರ್ಷಗಳು ಯಹೂದ್ಯರ ಸುಗ್ಗಿಯ ಕಾಲಕ್ಕೆ ಸರಿಯಾದ ಸಮರೇಖೆಯಲ್ಲಿದೆ. ಈ ಸುಗ್ಗಿಯು ಯಹೂದ್ಯ ಸುಗ್ಗಿಯಂತೆ ಮೊದಲಿಗೆ ಸಭೆಯ ಪರೀಕ್ಷೆ ಮತ್ತು ಅದನ್ನು ಸೂಕ್ಷ್ಮವಾಗಿ ಸೋಸುವ ಅಥವಾ ನಂತರದಲ್ಲಿ ಕಡೆ 7 ಉಪದ್ರವಗಳನ್ನು ನಾಮಾಂಕಿತ ಸಭೆಯು ಸೇರಿದಂತೆ ಲೋಕದ ಮೇಲೆ ಸುರಿಸುವ ರೌದ್ರದ ಸಮಯವಾಗಿರುತ್ತದೆ. ಯಹೂದ್ಯ ಸಭೆಯು ಐಹಿಕ ಸಮತಲದ ಮೇಲೆ ಛಾಯೆ ಅಥವಾ ಮಾದರಿಯಾಗಿದ್ದು ಸುವಾರ್ಥ ಸಭೆಯು ಆತ್ಮಿಕ ಸಮತಲದಲ್ಲಿ ಆನಂದಿಸುತ್ತಿರುತ್ತದೆ. ಯಾವುದು ಶಾರೀರಿಕ ಇಸ್ರೇಲರನ್ನು ಅವರ ಯುಗದ ಸುಗ್ಗಿಯಲ್ಲಿ ಪರೀಕ್ಷಿಸಿತೋ ಅದು ಅವರಿಗೆ ಪ್ರಸ್ತುತಪಡಿಸಿದ ಸತ್ಯವಾಗಿದೆ. ಆಗ ಉಚಿತವಾದ ಸತ್ಯವು ಕುಡುಗೋಲಾಗಿ ಅದು ನಿಜವಾದ ಇಸ್ರೇಲರನ್ನು ಹೆಸರು ಮಾತ್ರದ ಯಹೂದ್ಯ ಸಭೆಯಿಂದ ಪ್ರತ್ಯೇಕಿಸಿತು ಮತ್ತು ನಿಜವಾದ ಗೋಧಿಯನ್ನು ತೋರಿಕೆಯವರಿಗೆ ಸೋಗು ಹಾಕುವವರಿಗೆ ಹೋಲಿಸಿದರೆ ಕೆಲವು ತುಣುಕುಗಳಾಗಿದ್ದವು. ಅದರಂತೆ ಈ ಯುಗದ ಸುಗ್ಗಿಯೂ ಸಹ ಯಹೂದ್ಯ ಕಾಲದ ಸುಗ್ಗಿಯಂತೆ ಸುವಾರ್ತೆಗದ ಸುಗ್ಗಿಯು ಮುಖ್ಯ ಕೊಯ್ಲುಗಾರನಾದ ನಮ್ಮ ಕರ್ತನಾದ ಯೇಸುವಿನ ಮೇಲ್ವಿಚಾರಣೆಯಲ್ಲಿರುತ್ತದೆ. ಆತನು ಆಗ ಉಪಸ್ಥಿತಿ ತನ್ನಿರುತ್ತಾನೆ. 14:14 ವಚನ. ಈ ಯುಗದಲ್ಲಿ ಸುಗ್ಗಿಯ ನಮ್ಮ ಕರ್ತನ ಮೊದಲನೆಯ ಕಾರ್ಯವು ಸುಳ್ಳಾದವುಗಳಿಂದ ಸತ್ಯವಾದದ್ದನ್ನು ಪ್ರತ್ಯೇಕಿಸುವುದಾಗಿದೆ. ಹೆಸರು ಮಾತ್ರದ ಸಭೆಯನ್ನು ಅದರ ಮಿಶ್ರಣ ಸ್ಥಿತಿಯ ಕಾರಣ ಕರ್ತನು ಬಾಬೆಲ್, ಗಲಿಬಿಲಿ ಎಂದು ಕರೆಯುತ್ತಾನೆ. ಮತ್ತು ಸುಗ್ಗಿಯು ನಾಮಾಂಕಿತ ಸಭೆಯಲ್ಲಿನ ವಿವಿಧ ವರ್ಗಗಳನ್ನು ಪ್ರತ್ಯೇಕಿಸುವ ಮತ್ತು ಎನ್ ವರ್ಗದವರನ್ನು
ಮಾಗಿಸುವ ಮತ್ತು ಪರಿಪೂರ್ಣಗೊಳಿಸುವ ಕಾಲವಾಗಿದೆ. ಗೋಧಿಯನ್ನು ಹಣಜಿಯಿಂದ ಮುಗಿದ ಗೋಧಿಯನ್ನು, ಮಾಗಿದ ಗೋಧಿಯನ್ನು ಮಾಗದ ಗೋಧಿಯಿಂದ ಮುಂದಾಗಿ ಪ್ರತ್ಯೇಕಗೊಳಿಸಲಾಗುವುದು. ಈ ಎನ್ ವರ್ಗದವರು ಗೋಧಿಯ ಪ್ರಥಮ ಫಲವಾಗಿರುವರು. ಅವರು ಪ್ರತ್ಯೇಕಿಸಲ್ಪಟ್ಟ ಮೇಲೆ ಸೂಕ್ತ ಸಮಯದಲ್ಲಿ ಕ್ರಿಸ್ತನ ಮದರಿಗಿತ್ತಿಯಾಗುತ್ತಾರೆ ಮತ್ತು ಆಕೆಯು ಸದಾಕಾಲ ಕರ್ತನಂತೆಯೇ ಆತನೊಂದಿಗೆ ಆತನಂತೆ ಇರುತ್ತಾಳೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.